ಒಯ್ದ್ರು ಅಮ್ಮ, ಅದೆಲ್ಲ ಬರ್ತೈತೆ ನಮ್ಗೆ, ದೋಸೆ ಅಯ್ಯೋದು ಇಡ್ಲಿ ಮಾಡೋದೆಲ್ಲ ಬರ್ತೈತೆ, ನಮ್ ರೋಡ್ ಹೆಂಗೈತೆ, ನಮ್ ಆಸ್ಪತ್ರೆ ಹೆಂಗೈತೆ, ನಮ್ ಇಂಜಿನಿಯರಿಂಗ್ ಕಾಲೇಜ್ ಹೆಂಗೈತೆ, ದೇಶ ಈಗ ಉತ್ತಾರ ಆಗ್ಬೇಕಲ್ಲ, ಬಡತನದ ರೇಖೆಯಿಂದ ಮೇಲೆ ಬರ್ಬೇಕಲ್ಲ, ಅದಕ್ಕೇನಾನ ಐಡಿಯಾ ಕೊಡಿ. ದೋಸೆ ಉಯ್ಯೆ ನಿಮ್ಗಿಂತ ಮುಂಚೆ ನಮ್ಗೆ ಗೊತ್ತು, ನೀವ್ ಇವತ್ತು ದೋಸೆ ಉಯ್ತಾ ಇದ್ದೀರಾ, ನಾವು ಮುಂಚೆಯಿಂದಾನೆ ದೋಸೆ ಎಲ್ಲ ಮಾಡಿದ್ವಿ, ದೋಸೆ ಇಡ್ಲಿ ವಡೆ ಚಿತ್ರಾನ್ನ ಉಪ್ಪಿಟ್ಟು ಎಲ್ಲ ನಮಗ್ ಬರ್ತೈತೆ. ಹೊಸದಾಗಿ ಏನಾದ್ರೂ ಅಭಿವೃದ್ಧಿ ಮಾಡೋದೇಳಿ, ಡೆವಲಪ್ಮೆಂಟ್ ಮಾಡೋದೇಳಿ, ಈ ಗಿಮಿಕ್ಸ್ಗಳೆಲ್ಲ ಬಿಟ್ಬಿಡಿ. ನರೇಂದ್ರ ಮೋದಿ ಎಂದ ನಾ ದೋಸೆ ಒಯ್ದಿದಾರ ಇಲ್ಲ, ಅವ್ರ ಬಡತನ ಇದ್ದಾಗ ಟೀ ಮಾರಿದ್ದಾರೆ. ನೀವ್ಯಾರು, ನಿಮ್ ಕುಟುಂಬದವ್ರು ಎಂದು ಟೀ ಮಾರಿಲ್ಲ, ನೀವೆಲ್ಲ ಬೆಳ್ಳಿ ಸ್ಪೂನ್ ಅಲ್ಲಿ ಚಿನ್ನ ಸ್ಪೂನ್ ಅಲ್ಲಿ ತಿಂಡಿ ತಿನ್ನೋರು, ಚಿನ್ನದ ತಟ್ಟೆಯಲ್ಲಿ ಊಟ ಮಾಡೋರು, ಬೆಳ್ಳಿ ತಟ್ಟೆಯಲ್ಲಿ. ಮೋದಿಯವರು ಹಂಗಲ್ಲ, ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಮಾಡಿದ್ದಾರೆ, ನಿಜವಾಗ ಮಾಡಿದ್ದಾರೆ. ನಿಮ್ಮ ಇದಕ್ ತೋರ್ಸೋದಕ್ಕೋಸ್ಕರ ದೋಸೆ ಉಯ್ಯಕ್ಕೆ ಅವ್ರು ಬಂದಿಲ್ಲ ಮೈಸೂರಿಗೆ. ಈ ತರದ ಗಿಮಿಕ್ಗಳಿಂದ ನೀವೇನು ಓಟನ್ನ ತೆಗೆದುಕೊಳ್ಳಕ್ಕಾಗಲ್ಲ. ಜನ ಬಹಳ ಬುದ್ಧಿವಂತರಿದ್ದಾರೆ, ದೇಶಕ್ಕೆ ಹಗಲಿರುಳು 18 ಗಂಟೆಗಳ ಕಾಲ ಕೆಲಸ ಮಾಡೋ ಅಂತ ಒಬ್ಬ ಪ್ರಧಾನಿ ಈ ದೇಶಕ್ಕೆ ಸಿಕ್ಕಿದ್ದಾನೆ ಅಂದ್ರೆ ಅದು ನಮ್ಮ ಪುಣ್ಯ. ನಿಮಗೂ ಅಧಿಕಾರ ಇತ್ತು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಎಲ್ಲರಿಗೂ ಅವಕಾಶ ಇತ್ತು, ಕೆಲಸ ಮಾಡಲಿಲ್ಲ ಅವಾಗ.